ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ ವಿಶ್ವ ಪರಿಸರ ದಿನ ಅಂಗವಾಗಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಶಾಪುರ್ ವತಿಯಿಂದ ಮನೆಗೊಂದು ಮರ ಊರಿಗೊಂದು ವನ ಕಾರ್ಯಕ್ರಮದಡಿಯಲ್ಲಿ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಯಾದಗಿರಿ ಜಿಲ್ಲಾ ಗೌರವಾಧ್ಯಕ್ಷರು ರಾಜಶೇಖರ್ ಮಾಲಿ ಪಾಟೀಲ್ ಹಾಗೂ ಮೌನೇಶ್ ಹಳಿಸಾಗರ್ ಮಾಳಪ್ಪ ಪೂಜಾರಿ ಮಹೇಶ್ ಬಡಿಗೇರ್ ಅವರು ಕೊರೋನಾ ಸೋಂಕಿತರಿಗೆ ಸಸಿ ನೀಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ ಆಚರಿಸಿ ಪರಿಸರ ರಕ್ಷಣೆ ನಮ್ಮ ಹೊಣೆ ಎಂಬ ಸಂದೇಶ ರಾಜಶೇಖರ್ ಪಾಟೀಲ್ ನೀಡಿದರು. ನಬೀರ್ ರಜಲ್ ನದಾಫ್, ಜೆಕೆ ನ್ಯೂಸ್, ಕನ್ನಡ, ಯಾದಗಿರಿ. ಎಲ್ಲ ಹಾಳು ಮಾಡ್ತೀವಿ ನಾವು, ಎಲ್ಲ ಗಿಡಗಳು ಹಾಳು ಮಾಡಿ ಹಾಳು ಮಾಡಿ ವಾತಾವರಣ ಇಟ್ಟು ಆಕ್ಸಿಜನ್ ಸಿಗ್ಲಾದಂಗೆ ಆಗೈತಿ ಜನರಿಗೆ. ಹಿಂಗಾಗಿ ಈ ಥರ ಜಡ್ ಬಂದಾಗಿ ಆಕ್ಸಿಜನ್ ಬೇಕಂತ ಆಕ್ಸಿಜನ್ ಟ್ಯಾಂಕು ತರಬೇಕಂತೆ, ದುಡ್ಡು ಕೊಡ್ತು ತಿನ್ಕೊಟ್ಟು ಆಕ್ಸಿಜನ್ ಟ್ಯಾಂಕು ಆಕ್ಸಿಜನ್ ಹಾಕ್ತಾರೆ ಈಗ. ಅದೇ ಪರಿಸರ ಸಿಕ್ಕಿದ್ರೆ ಯಾವುದು ಜಡ್ಡನ್ನು ಬರೋಂಗಿಲ್ಲ. ಆಮೇಲೆ ಪರಿಸರದ ಆಕ್ಸಿಜನ್ ನಮ್ಗೆ ಎಷ್ಟು ಬೇಕು ದೇವ್ರು ಕೊಟ್ಟಿರ್ತಾನೆ ಸೃಷ್ಟಿಯೊಳಗೆ. ಈಗ ಇವೆಲ್ಲ ಅಳನೆ ಮರ ತೆಗಿವೆಲ್ಲ ಅವಲ್ಲ, ಈ ಗಿಡಗಳಿಗೆ ನಮ್ಗೆ ಎಷ್ಟು ಅವೇ ಮೇನ್ ನಮ್ಮ ರೋಗ ನಿರೋಧಕ್ಕೆ ಹೆಚ್ಚೇ ಆಗಬೇಕು, ನಮಗೆ ತೊಂದರೆ ಆಗಬಾರ್ದು ಅಂದರೆ ಮೇನ್ ಈಗ ಆಕ್ಸಿಜನ್ ಅದು ಸಿಗೋದ್ರು ಏನು ಮಾಡ್ತೀವಿ, ಇಲ್ಲಿ ಆಕ್ಸಿಜನ್ ಕೊಡೋಕೆ ಬರೋ ಪರಿಸ್ಥಿತಿ ಬಂದಿದೆ ಈಗ. ಆ ಉದ್ದೇಶಕ್ಕೆ ಇದು ಈಗ ಗಿಡ ನೆಡಬೇಕಂದ್ರೆ ಮನೆಗೆ ಒಂದು ಗಿಡ ನೆಡ, ಈಗೆಲ್ಲ ನಿಮ್ಗೆ ಹೋಗ್ಬೇಕು ಒಂದು ಗಿಡ ಕೊಟ್ಟು ಕಳ್ಸಾಗತ್ತೀವಿ, ರೊಕ್ಕ ರೂಪಾಯಿ ಕೊಟ್ಟರೆ ಅದು ಇವರೆಲ್ಲ ಹೋಗ್ತದೆ. ಹಿಂಗೆ ಮನೆಗೆ ಗಿಡ ಕೊಟ್ಟರೆ ಒಂದು ಗಿಡ ಹಚ್ಚಿರ್ತದೆ ಹೋಗಿ, ಒಂದು ಈಗ ಪ್ರತಿಯೊಬ್ಬೊಂದು ಗಿಡ ಹಚ್ಚಿದ್ರೆ ಸಾಕು, ಅದು ಎಷ್ಟು ಪುಣ್ಯ ಕೆಲಸ ಮಾಡ್ದಂಗೆ ನಮ್ಮ ಮುಂದೆ ಪೀಳಿಗೆಯವರು ಮುಂದೆ ಪುಣ್ಯ ಕೆಲಸ ಮಾಡ್ದಂಗೆ ಅದೀಗ ಕರ ಇದು ಕನ್ನಡ ಕಲಿಸಿ ಕಾರ್ಯಕರ್ತ ಅವರು ಒಂದು ಒಳ್ಳೆ ಕೆಲಸ ಮಾಡಬೇಕನ್ನೋ ಉದ್ದೇಶಕ್ಕೆ ಈ ಒಂದು ಗಿಡ ಅವರು ಕೊಟ್ಟು ಕೊಡಬೇಕಂತ ತಿಳ್ಕೊಂಡು ಇವತ್ತು ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳಿದ್ರು. ಅಂದರೆ ಪರಿಸರ ಉಳಿಬೇಕು, ಉಳಿದ್ರೆ ನಾವೆಲ್ಲ ಉಳಿತೀವಿ. ಈಗ ಗಿಡದ ಎಲ್ಲ ಒಟ್ಟುಗಳಿರ್ತವೆ, ಎಲ್ಲ ಗಿಡ ಕಡ್ಬಿಡ್ತೀವಿ, ಎಲ್ಲ ಮಣ್ಣು ಪಚ್ಚಿ ಹೋಗ್ತದೆ, ಮಣ್ಣು ಫಲವತ್ತತೆ ಹೋಗ್ತದೆ, ಹಳ್ಳ ಕೊಳೆ ಬರ್ತವೆ, ಈ ಥರ ಎಲ್ಲ ಹಳ್ಳ ನೋಡಿ ಮಳೆ ಶುರುವಾಗಿದೆ ಒಂದು ವಾರ ಆಯ್ತು. ಈಗ ಆ ಉದ್ದೇಶಿ ಪರಿಸರ ಉಳಿಸ್ಬೇಕಂದ್ರೆ ನಾವು ಗಿಡ ನೆಡ್ತೀವಿ, ಒಂದೇ ದಾರಿ ನಮ್ಮ ಗಿಡ ಸದ್ಯಕ್ಕೆ. ಈಗ ಇಲ್ಲ ಮುಂದೆ ನಾವು ಮತ್ತೆ ಗಿಡ ತೋರಿಸ್ಕೊಟ್ಟು ತೋರಿಸ್ಬೇಕಾಗ್ತದೆ. ಆ ಉದ್ದೇಶಕ್ಕೆ ನೀವು ಎಲ್ಲರೂ ಒಂದು ಗಿಡ ಕೊಟ್ಟರೆ ಒಂದು ಗಿಡ ಹಚ್ಚಿರೋವನ್ನ ನಾನು ನೆನಪಿರ್ತೀನಿ ನಿಮ್ಗೆ. ಇಲ್ಲಿ ಬಂದು ಒಂದು ಗಿಡ ಕೊಟ್ಟರೆ ಅಂತ ತಿಳ್ಕೊಂಡು ಈ ಪರಿಸರ ಉಳಿದಂಗೆ ಆಗ್ತದೆ, ಮತ್ತು ನಿಮ್ಗೆ ಎಲ್ಲರಿಗೆ ಪುಣ್ಯ ಬರ್ತದೆ. ನನಗೆ ಹೋದಾಗ ಒಂದು ವಾರ ಈಗ 5 ದಿನ ಸಿಕ್ಕಿದ್ರೆ ಆಗತ್ತಿಲ್ಲ, ನನಗೆ ಹೋದ್ರೆ ಒಂದು ವಾರ ಸೆಪ್ರೇಟ್ ಆಗಿರ್ರಿ. ಇವೆಲ್ಲ ಈಗ ರೋಗ ಮುಕ್ತ ಆದಂಗೆ ನೀವು ಎಲ್ಲರಿಗೂ ಸೀರಿಯಸ್ ಆಗಿದೆ. ಈಗ ರೋಗ ಬಂದು ಏನೋ ಒಬ್ಬರಿಗೆ ದೂರ ಒಬ್ಬರಿಗೆ ತಿರುಗಿ ತ್ರಾಸ ಆಗುತ್ತೆ ಅಂತಿರ್ತದೆ, ಅದು ಆ ಬಾರ್ದು ನಾವು ತಿಳಿಸಿ ನ್ಯಾಯ ಮಾಡ್ತೀವಿ. ಆ ದಿವಸ ಇಟ್ಕೊಂಡಿರ್ತೀವಿ ನೀವು ಒಂದು ವಾರ ತಗೊಂಡು ಬರೀಬೇಡ್ರಿ.